ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ನೂರ ಐವತ್ತೆರಡು ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯುವುದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವಿರುದ್ಧ ಪದ ಅಂದ್ರೆ ಏನು ಪರಸ್ಪರ ವಿರುದ್ಧವಾದ ಅರ್ಥವನ್ನು ಸೂಚಿಸುವ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳು ಅಥವಾ ವಿಲೋಮ ಶಬ್ದಗಳು ಅಂತ ಹೇಳ್ತಾರೆ ಅರ್ಥ ಏನು ಪರಸ್ಪರ ವಿರುದ್ಧವಾದ ಅರ್ಥವನ್ನು ಸೂಚಿಸುವ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳು ಅಂತ ಕರೀತಾರೆ ಗಮನಿಸಿ ಮೊದಲನೇ ಪದ ಅಮೃತ ಅಮೃತ ಪದಕ್ಕೆ ವಿರುದ್ಧ ಪದ ವಿಷ ಅನುರಾಗ ವಿರಾಗ ಆಸೆ ನಿರಾಸೆ ಆಚಾರ ಅನಾಚಾರ ಅನುಕೂಲ ಅನಾನುಕೂಲ ಆಕಾಶ ಪಾತಾಳ ಉಚಿತ ಅನುಚಿತ ಉದಯ ಅಸ್ತ ಅಚಲ ಚಲ ಉತ್ಥಾನ ಉತ್ಥಾನ ಪತನ ಉನ್ನತಿ ಅವನತಿ ಸುಖ ದುಃಖ ನಗು ಅಳು ಕಷ್ಟ ಸುಖ ಜ್ಞಾನ ಅಜ್ಞಾನ ಪುಣ್ಯ ಪಾಪ ಸ್ವರ್ಗ ನರಕ ಭೂಮಿ ಆಕಾಶ ನಂತರ ನೋಡಿ ಹತ್ತೊಂಬತ್ತನೇ ಪದ ಹಗಲು ರಾತ್ರಿ సాయంకాల హుణిమే అమావాసే గుణ అవగుణ క్రమ అక్రమ సరి తప్పు జయ అపజయ జనన మరణ హుట్టు సావు ఆది అంత్య మానవ ఖర్చు బళకు ಕತ್ತಲು ಶಿಷ್ಟ ದುಷ್ಟ ಕ್ರೂರಿ ದಯಾಳು ಸ್ತುತಿ ನಿಂದೆ ಸದ್ಗುಣ ದುರ್ಗುಣ ಆದರ ಅನಾದರ ಗೌರವ ಅಗೌರವ ಪವಿತ್ರ ಅಪವಿತ್ರ ಮಡಿ ಮೈಲಿಗೆ ಮಳೆ ಬಿಸಿಲು ಬಿಸಿಲು ನೆರಳು ಮೇಲೆ ಕೆಳಗೆ ದೂರ ಅತ್ತಿರ ಗಿಡ್ಡ ಉದ್ದ ಅತ್ತ ಇತ್ತ ಅಲ್ಲಿ ಇಲ್ಲಿ ಬಾ ಹೋಗು ಕುಳಿತುಕೋ ನಿಲ್ಲು ಬೀಳು ಏಳು ಬೇಕು ಬೇಡ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಚೆ ಈಚೆ ಶ್ರೀಮಂತ ಬಡವ ಮಿತ್ರ ಶತ್ರು ಬಲಿಷ್ಠ ದುರ್ಬಲ ಜಿಪುಣ ಉದಾರಿ ಒಳ್ಳೆಯದು ಕೆಟ್ಟದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪ್ರಶ್ನೆ ಉತ್ತರ ದುಬಾರಿ ಅಗ್ಗ ೂಡು ಕಳೆ ಅರವತ್ತಾರನೇದು ಏಳು ಕೇಳು ಸುಗಂಧ ದುರ್ಗಂಧ ಗುಣ ದೋಷ ಹಿಂಸೆ ಅಹಿಂಸೆ ಲಾಭ ನಷ್ಟ ವಸದು ಹಳೆಯದು ಶುದ್ಧ ಅಶುದ್ಧ ಶಾಂತಿ ಅಶಾಂತಿ ಧರ್ಮ ಅಧರ್ಮ ನೀತಿ ಅನೀತಿ ಕಠಿಣ ಸರಳ ಶುಭ ಅಶುಭ ಮಾನ ಅಪಮಾನ ತ್ಯಾಗ, ವಾದ ವಿವಾದ ಸುಯೋಗ ವಿಯೋಗ ಮಹಾತ್ಮ ದುರಾತ್ಮ ಕಪ್ಪು ಬಿಳುಪು ಸ್ವತಂತ್ರ ಪರತಂತ್ರ ಪಂಡಿತ ಪಾಮರ ರಾಜ ಪ್ರಜೆ ರಾಗ ದ್ವೇಷ ಸಂಕುಚಿತ ವಿಶಾಲ ಜಡ ಚೇತನ ಆಯಾತ ನಿರ್ಯಾತ ಸಹಾಯ ಅಸಹಾಯ ಉಪಕಾರ ಅಪಕಾರ ನಂತರ ನೂರ ಎರಡನೇ ಪದ ಉತ್ತಮ ಅಧಮ ಇಹಲೋಕ ಪರಲೋಕ ಸುಪ್ರಸಿದ್ಧ ಕುಪ್ರಸಿದ್ಧ ವರ ಶಾಪ ಶಿಕ್ಷಿತ ಅಶಿಕ್ಷಿತ ಸಜೀವ ನಿರ್ಜೀವ ಸಮಾನ ಅಸಮಾನ ಸಜ್ಜನ ದುರ್ಜನ ಹರ್ಷ ವಿಷಾದ ಹಿತ ಅಹಿತ ಸ್ಪಷ್ಟ ಅಸ್ಪಷ್ಟ ಮಾಲೀಕ ನೌಕರ ಸ್ವಾರ್ಥ ನಿಸ್ವಾರ್ಥ ರಕ್ಷಕ ಭಕ್ಷಕ ಕರ್ಮ ಅಕರ್ಮ ಅನಾಥ ಸನಾಥ ಗುಪ್ತ ವ್ಯಕ್ತ ನ್ಯಾಯ ಅನ್ಯಾಯ ಪಕ್ಷಪಾತ ನಿಸ್ಪಕ್ಷಪಾತ ನೀರು ಬೆಂಕಿ ಶಕೆ ಚೆಲಿ ಇಂದು ನಾಳೆ ಆಗ ಈಗ ಸಾಧ್ಯ ಅಸಾಧ್ಯ ಸಹನೆ ಅಸಹನೆ ಆರೋಗ್ಯ ಅನಾರೋಗ್ಯ ಯೋಗ್ಯ ಅಯೋಗ್ಯ ನಂತರ ನೋಡಿ ಅಪರಾಧಿ ನಿರಪರಾಧಿ ನಿಜ ಸುಳ್ಳು ಸತ್ಯ ಅಸತ್ಯ ಗೃಹಸ್ಥ ಸನ್ಯಾಸಿ ಸ್ವಾಮಿ ಸೇವಕ ಗುರು ಶಿಷ್ಯ ದೊಡ್ಡವರು ಚಿಕ್ಕವರು ನಂಬಿಕೆ ಅಪನಂಬಿಕೆ ಸೋಲು ಗೆಲುವು ಹತ್ತು ಇಳಿ ಒಳಿತು ಕೆಡಕು ಭಾಗ್ಯ ಭಾಗ್ಯ ದುರ್ಭಾಗ್ಯ ಮಂಗಳ ಅಮಂಗಳ ರೂಪ ಕುರೂಪ ಪ್ರಾರಂಭ ಮುಕ್ತಾಯ ಕಾಡು ನಾಡು ನಾಗರಿಕ ಅನಾಗರಿಕ ಸ್ವದೇಶ ವಿದೇಶ ಅರ್ಥ ಅನರ್ಥ ನಿರ್ಮಲ ಮಲಿನ ಆಸ್ತಿಕ ನಾಸ್ತಿಕ ಕಾರಣ ಅಕಾರಣ ವಿನಯ ಅವಿನಯ ಸಿಸ್ತು ಅಸಿಸ್ತು ಇದಾಗಿದೆ ಒಟ್ಟು ನೂರ ಐವತ್ತೆರಡು ಪದಗಳಿಗೆ ವಿರುದ್ಧ ಪದಗಳು ವಿರುದ್ಧ ಪದಗಳು ಅಂದರೆ ಒಂದು ಪದಕ್ಕೆ ವಿರುದ್ಧ ಅರ್ಥವನ್ನು ನೀಡುವಂತಹ ಪದಗಳಿಗೆ ವಿರುದ್ಧ ಪದಗಳು ಅಂತ ಕರೀತಾರೆ ಅಂತಹ ಸುಮಾರು ನೂರ ಐವತ್ತೆರಡು ಪದಗಳಿಗೆ ವಿರುದ್ಧ ಪದಗಳನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ವಿರುದ್ಧ ಪದಗಳ ವಿಡಿಯೋವನ್ನು ನೋಡಿದ್ದಾದಮೇಲೆ ವಿರುದ್ಧ ಪದ ಅಂದರೆ ಏನು ಅದರ ವ್ಯಾಖ್ಯಾನು ಏನು ಹಾಗೆಯೇ ವಿರುದ್ಧ ಪದಗಳು ಯಾವ್ಯಾವು ಅಂತ ನೀವು ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕು ಅಂತ ಇದ್ದರೆ ವಿಡಿಯೋವನ್ನು ನನ್ನ ವಿಡಿಯೋಗಳ ಪ್ಲೇ ಲಿಸ್ಟ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ನಿಮಗೆ ನಿಮಗೆ ಮತ್ತಷ್ಟು ವಿರುದ್ಧ ಪದಗಳ ಒಂದು ವಿಡಿಯೋಗಳು ನಿಮಗೆ ಲಭ್ಯ ಇದೆ ನನ್ನ ಚಾನೆಲ್ನಲ್ಲಿ ವಿಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಪ್ಪದೇ ವಿರುದ್ಧ ಪದಗಳನ್ನು ನೀವು ತಿಳ್ಕೋಬೋದು ಧನ್ಯವಾದಗಳು